ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಪ್ರೈಸ್ ಮನಿಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು ನೋಡ್ತಿರ್ಬೋದು ಸೆಕೆಂಡ್ ಪಿ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಹಾಗೇನೆ ಡಿ ಮಾಡಿರುವಂತಹ ಅಂದ್ರೆ ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಇದು ಒಂದೇ ಸಾರಿ ಸಿಗುತ್ತೆ ಸೊ ಇದು ಹಂತ ಹಂತವಾಗಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಈ ರೀತಿಯಾಗಿ ಹಾಕುದಿಲ್ಲ ಒಂದೇ ಬಾರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಗೆ ಅಂದ್ರೆ ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಸೆಕೆಂಡ್ ಪಿ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿರುವಂತವರಿಗೆ ಅಂದ್ರೆ ಪಾಸ್ ಮಾಡಿರುವಂತವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ನೆಕ್ಸ್ಟ್ ಡಿಗ್ರಿ ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಹಾಗೇನೆ ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ ಲೈಕ್ ಎಂ ಎ ಆಗಿರ್ಬೋದು ಅಥವಾ ಎಂ ಕಾಮ್ ಆಗಿರ್ಬೋದು ಎಮ್ ಎಸ್ ಸಿ ಆಗಿರ್ಬೋದು ಈ ರೀತಿಯಾಗಿರುವಂತಹ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಹಾಗೇನೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಈ ಒಂದು ಕೋರ್ಸಸ್ ಕಂಪ್ಲೀಟ್ ಮಾಡಿ ಪಾಸ್ ಮಾಡಿರುವಂತವ್ರಿಗೆ ಮೂವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಒಂದೇ ಬಾರಿ ಸಿಗುತ್ತೆ ಹಾಗೇನೆ ಈ ವರ್ಷ ಎಸ್ ಎಸ್ ಎಲ್ ಸಿ ಅವ್ರಿಗೂ ಅಂದ್ರೆ ಟೆಂತ್ ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಹದಿನೈದು ಸಾವಿರ ರೂಪಾಯಿಯ ಒಂದು ಪ್ರೈಸ್ ಮನಿಯನ್ನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕಳೆದ ಎರಡು ವರ್ಷದಿಂದ ಎಸ್ ಎಸ್ ಎಲ್ ಸಿ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ ಬಟ್ ಈ ವರ್ಷ ಎಸ್ ಎಸ್ ಎಲ್ ಸಿ ಅವ್ರಿಗೂ ಕೂಡ ಆ ಪ್ರೋತ್ಸಾಹಧನವನ್ನ ಅಂದ್ರೆ ಪ್ರೈಸ್ ಮನೆಯನ್ನ ಕೊಡ್ತಾ ಇದ್ದಾರೆ ಈ ಎಸ್ ಎಸ್ ಎಲ್ ಸಿ ಅವರಿಗೆ ಎರಡು ರೀತಿಯಾಗಿ ಕೊಡ್ತಾರೆ ಅದು ಪರ್ಸೆಂಟೇ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಹಾಗಾದ್ರೆ ಈ ಒಂದು ಪ್ರೈಸ್ ಮನೆಯನ್ನ ಪಡೆಯೋದಕ್ಕೆ ಅರ್ಹತೆಗಳು ಏನೇನ್ ಇರ್ಬೇಕು ಸೊ ಯಾರಿಗಾದ್ರು ಸಿಗುತ್ತೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಲಾಸ್ಟ್ ಡೇಟ್ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಯಾವ ಯಾವ ಕೋರ್ಸ್ ಮಾಡಿರುವಂತವ್ರಿಗೆ ಎಷ್ಟೆಷ್ಟು ಪ್ರೈಜ್ ಮನಿ ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಸೊ ಹಾಗಾದ್ರೆ ಈ ಒಂದು ಪ್ರೈಜ್ ಮನಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಈ ಒಂದು ಪ್ರೈಜ್ ಮನಿಯನ್ನ ಪಡಿಬೇಕು ಅಂತಂದ್ರೆ ಏನೇನೆಲ್ಲ ಇರಬೇಕಾಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನೀವು ನೋಡ್ತಿರ್ಬಹುದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದವರಾಗಿರ್ಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಈ ಒಂದು ಪ್ರೈಸ್ ಮನಿ ಸಿಗ್ತಾ ಇದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಒಬಿಸಿ ಅವ್ರಿಗೂ ಕೂಡ ಈ ಒಂದು ಪ್ರೈಸ್ ಮನಿ ಸಿಗೋದಿಲ್ಲ ಒಬಿಸಿ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಥವಾ ಪ್ರೈಸ್ ಮನೆಯನ್ನ ಪಡೆಯೋದಕ್ಕೆ ಅರ್ಹತೆ ಇರೋದಿಲ್ಲ ಓನ್ಲಿ ಫಾರ್ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಓಕೆನಾ ಇದು ಮೊದಲನೇ ಅರ್ಹತೆ ಇನ್ನು ಎರಡನೇದಾಗಿ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗಿರ್ಬೇಕು ಅಂದ್ರೆ ನೀವು ಸೆಕೆಂಡ್ ಬಿ ಸಿ ಆಗಿರ್ಬೋದು ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಅಥವಾ ಡಿಗ್ರಿ ಯಾವುದೇ ಒಂದು ಕೋರ್ಸ್ ಅನ್ನ ತಗೊಂಡ್ರು ನೀವು ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗಿರ್ಬೇಕು ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಪಾಸ್ ಮಾಡಿರ್ಬೇಕು ಅಂದ್ರೆ ನೀವು ಏನ್ ಫ್ರೆಶ್ ಆಗಿ ಎಕ್ಸಾಮ್ ಬರ್ತಿರಲ್ಲ ಫ್ರೆಶ್ ಫ್ರೆಶ್ ಆಗಿ ಎಕ್ಸಾಮ್ ಬರ್ದಿರುವಂತಹ ಒಂದು ಎಕ್ಸಾಮ್ ಅಲ್ಲೇ ನೀವು ಪಾಸ್ ಆಗಿರ್ಬೇಕು ಒಂದ್ ವೇಳೆ ನಾನು ಯಾವ್ದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು ನಾನು ಅದನ್ನ ಮತ್ತೆ ಕಟ್ಟಿ ಪಾಸ್ ಮಾಡಿದೀನಿ ನನಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತಾ ಪ್ರೈಸ್ ಮನಿ ಸಿಗುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಲ್ಲಾ ಒಂದು ಸಬ್ಜೆಕ್ಟ್ ಅನ್ನ ಪಾಸ್ ಮಾಡಿರ್ಬೇಕು ಪ್ರಥಮ ಬಾರಿಗೆ ಅಂದ್ರೆ ಪ್ರಥಮ ಪ್ರಯತ್ನದಲ್ಲೇ ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿರ್ಬೇಕು ಇನ್ನು ನೆಕ್ಸ್ಟ್ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರ್ಬೇಕು ಪ್ರಥಮ ದರ್ಜೆ ಅಂತಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ಅಥವಾ ಪರ್ಸೆಂಟೇಜ್ ಅನ್ನ ತಗೊಂಡು ನೀವು ಪಾಸ್ ಮಾಡಿರ್ಬೇಕು ಸೊ ಮೊದಲನೇ ಕಂಡೀಷನ್ ಎಸ್ ಸಿ ಎಸ್ ಟಿ ಅವ್ರಿಗೆ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಎರಡನೇದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರ್ಬೇಕು ಸೊ ನೆಕ್ಸ್ಟ್ ಮೂರನೇದಾಗಿ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್ ಅನ್ನ ತಗೊಂಡು ಪಾಸ್ ಮಾಡಿರ್ಬೇಕು ಇನ್ನು ನಾಲ್ಕನೇದಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರುವಂತವ್ರಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನ್ ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಿರ್ತಾರೆ ಪಾಸ್ ಮಾಡಿರ್ತಾರಲ್ಲ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅವರಿಗೆ ಎರಡು ರೀತಿಯಾಗಿ ಪ್ರೈಸ್ ಮನಿ ಸಿಗುತ್ತೆ ಸೊ ಅವರ ಒಂದು ಮಾರ್ಕ್ಸ್ ಏನಾದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಏನಾದ್ರು ಇತ್ತು ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಹಾಗೇನೆ ಅವರ ಒಂದು ಪರ್ಸೆಂಟ್ ಪರ್ಸೆಂಟೇಜ್ ಏನಾದ್ರು ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂದ್ರೆ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಕೆಳಗಡೆ ಇದ್ರೆ ಅವ್ರಿಗೆ ಏಳು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಅರ್ಹತೆಗಳು ಅಂದ್ರೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಅಂತ ಗೊತ್ತಾಯ್ತು ನೆಕ್ಸ್ಟ್ ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ನೆಕ್ಸ್ಟ್ ಎರಡನೇದಾಗಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಂದ್ರೆ ನೀವು ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ತಾ ಅಂದ್ರೆ ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದೀರ ಸೆಕೆಂಡ್ ಪಿ ಜಿ ಅಥವಾ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾನ ಡಿಗ್ರಿ ಮೇಲೆ ಸೊ ಯಾವ ಒಂದು ಕೋರ್ಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಇದೀರ ಅದರ ಎಲ್ಲಾ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಎಲ್ಲಾ ಸೆಮಿಸ್ಟರ್ ನ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರ್ಬೇಕಾಗುತ್ತೆ ಸೊ ನಮ್ಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂತಂದ್ರೆ ಇನ್ನೂ ಟೈಮ್ ಇರುತ್ತೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ ನೀವು ಅಪ್ಲೈ ಮಾಡ್ಬೋದು ನೀವು ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದೀರ ಅದ್ರ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ ಎಲ್ಲ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸಾರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲಿ ಡಿ ನಂಬರ್ ಇರಬೇಕು ಸೊ ಓಕೆನಾ ನೀವು ಯಾವ್ದೋ ಹಳೆ ಕಾಲದಲ್ಲಿ ಮಾಡಿಸ್ಕೊಂಡಿರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಡಿ ನಂಬರ್ ಇರೋದಿಲ್ಲ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ರಿನ್ಯೂವಲ್ ಅನ್ನ ಮಾಡಿಸೋಬೇಕು ಅವಾಗ ನಿಮ್ಗೆ ಆರ್ ಡಿ ನಂಬರ್ ಕೊಡ್ತಾರೆ ನಿಮ್ಮ ಒಂದು ಕ್ಯಾಶ್ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಆರ್ ಡಿ ನಂಬರ್ ಇಲ್ಲ ಅಂತಂದ್ರೆ ಓಕೆನಾ ಇದ್ರೆ ನೀವು ಅದನ್ನ ಅದರಲ್ಲೇ ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರಲ್ಲೂ ಕೂಡ ಆರ್ಡಿ ನಂಬರ್ ಇರಬೇಕು ಇದು ಐದು ವರ್ಷಕ್ಕೊಂದ್ಸರಿ ರಿನುವಲ್ ಮಾಡಿಸ್ಕೋಬೇಕು ಆರ್ಡಿ ನಂಬರ್ ಇಲ್ಲ ಅಂತಂದ್ರೆ ನೀವು ರಿನೂವಲ್ ಮಾಡಿಸ್ಕೊಳ್ಳಿ ರಿನೂವಲ್ ಮಾಡಿಸ್ಕೊಂಡ ನಂತರ ನೀವು ನೀವು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಕ್ಯಾಶ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಗಿ ಬೇಕೇ ಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಯಾಕೆಂದ್ರೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಗೋಸ್ಕರ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಯಾರ್ದು ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಪಾ ಬ್ಯಾಂಕ್ ಪಾಸ್ ಪಾಸ್ಬುಕ್ ಬೇಕಾಗುತ್ತೆ ಸೊ ಓಕೆನಾ ಅದು ಕೂಡ ವಿದ್ಯಾರ್ಥಿನೇ ಆಗಿರ್ಬೇಕು ಅಂದ್ರೆ ಸ್ಟೂಡೆಂಟ್ ಆಗಿರ್ಬೇಕು ಪೇರೆಂಟ್ಸ್ ಅಥವಾ ಬೇರೆ ಯಾರ್ದೋ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಟ್ರೆ ಆಗೋದಿಲ್ಲ ಅದು ವಿದ್ಯಾರ್ಥಿ ಹೆಸರಿನಲ್ಲಿ ಆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಸೊ ಇಷ್ಟು ದಾಖಲೆಗಳು ಇದ್ರೆ ಸಾಕು ಈ ಒಂದು ಪ್ರೈಸ್ ಮನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗುತ್ತೆ ಸೊ ನೆಕ್ಸ್ಟ್ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಎಲ್ಲಿ ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ ಲಿಂಕ್ ಇದೆ ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಆ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಒಂದು ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನಿಮ್ಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಮೊಬೈಲ್ ಮುಖಾಂತರ ಲ್ಯಾಪ್ಟಾಪ್ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಸ್ವತಃ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಅದು ನಮಗೆ ಗೊತ್ತಾಗಿಲ್ಲ ನಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಷ್ಟೊಂದು ಗೊತ್ತಾಗಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿರುತ್ತಲ್ಲ ಗ್ರಾಮ ಒಂದು ಕರ್ನಾಟಕ ಒಂದು ಮತ್ತೆ ಬೆಂಗಳೂರು ಒನ್ ಇರುತ್ತಲ್ಲ ಅಥವಾ ಖಾಸಗಿ ಸೈವ ಸೆಂಟರ್ ಗಳಲ್ಲೂ ಕೂಡ ಈ ಒಂದು ಪ್ರೈಸ್ ಮನೆಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ತಗೊಂಡು ಹೋದ್ರೆ ನಿಮಗೆ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಅಥವಾ ನೀವು ಸ್ವತಃವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಗೂಗಲ್ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಅಂತ ಟೈಪ್ ಮಾಡಿ ಇಲ್ಲಿ ಮೊದಲನೇ ಒಂದು ವೆಬ್ಸೈಟ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಪ್ರೋತ್ಸಾಹ ಪ್ರೋತ್ಸಾಹನದ ಅರ್ಜಿ ಆನ್ಲೈನ್ ಅರ್ಜಿಯನ್ನು ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮೇಲೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ರಿಜಿ ರಿಜಿಸ್ಟರ್ ಅಂಡ್ ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಕೊಟ್ಟ ಆದ್ಮೇಲೆ ಇಲ್ಲಿ ಸ್ಕೀಮ್ಸ್ ಅಂತ ಬರುತ್ತೆ ಓಕೆನಾ ಇಲ್ಲಿ ಸ್ಕೀಮ್ಸ್ ಅಂತ ಬರುತ್ತೆ ಪೋಸ್ಟ್ ಮೆಟ್ರಿಕ್ ಅಥವಾ ಎಸ್ ಎಸ್ ಎಲ್ ಸಿ ನ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಗೆ ಅಪ್ಲೈ ಮಾಡ್ತಾ ಇದ್ರೆ ಎಸ್ ಎಸ್ ಎಲ್ ಸಿ ಕೊಡಿ ಅಥವಾ ಪೋಸ್ಟ್ ಮೆಟ್ರಿಕ್ ಸೆಕೆಂಡ್ ಬಿ ಸಿ ಡಿಪ್ಲೊಮೊ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಅಂಡರ್ ಗ್ರಾಜುಯೇಟ್ ಇದಕ್ಕೆ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಕೊಡಿ ಸೊ ಓಕೆನಾ ಪೋಸ್ಟ್ ಮೆಟ್ರಿಕ್ ಅಂತ ಕೊಟ್ಟರೆ ಅದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ಓಕೆನಾ ಸೊ ನೀವು ಯಾವ್ದ್ರ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀರಾ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಡಿ ನೆಕ್ಸ್ಟ್ ವ್ಯಾಲಿಡೇಟ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಓಟಿ ಪಿ ನಂಬರ್ ಕೇಳುತ್ತೆ ಓಟಿ ಪಿ ನಂಬರ್ ಅನ್ನ ಹಾಕಿ ನೀವು ಈ ಒಂದು ಪ್ರೈಸ್ ಒಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಿಮಗೆ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ಹೇಳೋದಿಲ್ಲ ಯಾಕಂದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಸೊ ಆ ಒಂದು ರೀಸನ್ಗೆ ನಿಮ್ಗೆ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ಅಪ್ಲೈ ಮಾಡುದು ಅಂತ ಒಂದು ಸಪರೇಟ್ ಆಗಿ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋಣ ಕೊನೆಯ ದಿನಾಂಕ ಕೊನೆಯ ದಿನಾಂಕವನ್ನ ಇನ್ನು ಕೂಡ ನಿಗದಿ ಮಾಡಿಲ್ಲ ಅಂದ್ರೆ ಮೆನ್ಷನ್ ಮಾಡಿಲ್ಲ ವೆಬ್ಸೈಟ್ ಅಲ್ಲಾಗ್ಲಿ ಅಥವಾ ಇತರೆ ಬೇರೆ ಆಗ್ಲಿ ಎಲ್ಲೂ ಕೂಡ ಕೊನೆಯ ದಿನಾಂಕವನ್ನ ಲಾಸ್ಟ್ ಡೇಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿಲ್ಲ ಅಕಸ್ಮಾತ್ ಏನಾದ್ರು ಲಾಸ್ಟ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ರೆ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಮುಖಾಂತರ ಅಥವಾ ಯಾವ್ದೋ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನಿಮ್ಗೆ ಅಥವಾ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಅಂತ ಅಂದ್ರೆ ನೀವು ಹೆಲ್ಪ್ ಲೈನ್ ಇರುತ್ತೆ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬಹುದು ಅಥವಾ ಯಾವುದೇ ಒಂದು ಡೌಟ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡ್ತಿರ್ಬಹುದು ಜೀರೋ ಏಟ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಫೋರ್ ತ್ರೀ ಡಬಲ್ ಜ್ರೀ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು ಸೊ ಓಕೆ ಕೊನೆಯದಾಗಿ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಯಾರು ಪ್ರೈಸ್ ಮನೆಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಯಾವುದೇ ಒಂದು ಕೋರ್ಸ್ ಗೆ ಅಪ್ಲೈ ಮಾಡ್ಬೋದು ಯಾವುದೇ ಒಂದು ಕೋರ್ಸ್ ಮನೆ ನೀವು ಪ್ರೈಸ್ ಮನೆಗೆ ಅಪ್ಲೈ ಮಾಡ್ಬೋದು ಪ್ರೈಸ್ ಮನೆ ಅಪ್ಲೈ ಮಾಡುವಂತ ಸ್ಟೂಡೆಂಟ್ ಸೊ ನೀವು ಏನು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತೀರಲ್ಲ ಒಂದು ಅಕಲೋಜ್ಮೆಂಟ್ ಆ ಒಂದು ಅಕಲಜ್ಮೆಂಟ್ ಅನ್ನ ನೀವು ಮನೇಲಿ ಇಟ್ಕೊಂಡ್ರೆ ನಿಮಗೆ ಹಣ ಬರೋದಿಲ್ಲ ಅಂದ್ರೆ ಪ್ರೈಸ್ ಮನಿ ಸಿಗೋದಿಲ್ಲ ಸೊ ಅದಕ್ಕೆ ಇನ್ನೂ ಕೂಡ ಮುಂದಿನ ಸ್ಟೆಪ್ಸ್ ಇದೆ ಸೊ ಅವ್ನು ಸ್ಟೆಪ್ಸ್ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಮೇಜರ್ ಆಗಿ ಕಾಮೆಂಟ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬರೀ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕಿ ಬರೋದಿಲ್ಲ ಅಂದ್ರೆ ಪ್ರೈಸ್ ಬನ್ನಿ ಸಿಗೋದಿಲ್ಲ ಸೊ ಅದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ಇದುವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸೊ ಮ್ಯಾಕ್ಸಿಮಮ್ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್